ಎಷ್ಟು ದಿನ 40% ಕಮಿಷನ್ ವಾರ್ ನಡೆಯತಾ ಇತ್ತು ಆದ್ರೆ ಇವತ್ತಿನಿಂದ ಈ ಟೆಂಡರ್ ವಾರ್ ಶುರುವಾಗಿದೆ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಏಟೇನು ಅದಕ್ಕೆ ಬಿಜೆಪಿ ಕೊಟ್ಟಂತ ತಿರುಗೇಟ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಆರೋಪಗಳ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ ಮೊದಲನೇ ಆರೋಪ ಮಾಡಿರುವಂತದ್ದು ಸರ್ಕಾರದಿಂದ ಎಲ್ಲಾ ಇಲಾಖೆಗಳ ಟೆಂಡರ್ ಗಾಗಿ ತರಾತುರಿಯಲ್ಲಿ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತಾ ಇದೆ ಸೋ ಇದಕ್ಕೆ ಕೌಂಟರ್ ಕೊಟ್ಟಿರುವಂತದ್ದು ಬಿಜೆಪಿ ಕಳೆದ ಬಾರಿ ಕಾಂಗ್ರೆಸ್ ನ ಕರ್ಮಕಾಂಡ ಎಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಇದಕ್ಕೆ ಕೌಂಟರ್ ಅನ್ನು ಕೊಟ್ಟಿದೆ ಇನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಎರಡನೇ ಆರೋಪ 500 ಕೋಟಿ ರೂಪಾಯಿ ಟೆಂಡರ್ ಇದ್ದರೆ ಅದಕ್ಕೆ 1000 ಕೋಟಿ ರೂಪಾಯಿ ಎಸ್ಟಿಮೇಟ್ ಅನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ಅದಕ್ಕೆ ಕೌಂಟರ್ ಅನ್ನು ಕೊಟ್ಟಿರುವಂತ ಬಿಜೆಪಿ ಅವರು ಡಿಕೆ ಶಿವಕುಮಾರ್ ಅವರು ಸಚಿವರಾಗಿದ್ದಾಗ ಟೆಂಡರ್ ಸ್ಕ್ರೂಟಿನಿ ಕಮಿಟಿಯನ್ನ ರದ್ದು ಮಾಡಿದ್ರಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಮೂರನೇ ಆರೋಪ 7 ದಿನ ಸಮಯ ಕೊಟ್ಟು ಗುತ್ತಿಗೆದಾರರ ಸೆಟ್ ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಮೇಲೆ ಗಂಭೀರವಾದಂತ ಆರೋಪವನ್ನ ಮಾಡ್ತಾರೆ ಇದಕ್ಕೆ ಕೌಂಟರ್ ಅನ್ನು ಕೊಡುವಂತ ಬಿಜೆಪಿ 40% ಆರೋಪ ಏನು ಮಾಡಿದ್ರಲ್ಲ ಅದನ್ನೇ ಇನ್ನು ಕಾಂಗ್ರೆಸ್ ನವರು ಸಾಬೀತು ಮಾಡಿಲ್ವಲ್ಲ ಇದರ ಜೊತೆಲಿ ಇದ್ಯಾವುದು ಹೊಸ ಆರೋಪ ಅಂತ ಹೇಳಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದಂತ ನಾಲ್ಕನೇ ಆರೋಪ ಬೀದಿಯಲ್ಲಿ ನಿಂತುಕೊಂಡಿದ್ದಾರೆ ಎಂಎಲ್ಎಗಳು ಗುತ್ತಿಗೆದಾರರನ್ನ ಕರೀತಿದ್ದಾರೆ ಬನ್ನಿ ಟೆಂಡರ್ ಅನ್ನು ತಗೊಳ್ಳಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಒಂದು ಆರೋಪವನ್ನ ಮಾಡ್ತಾರೆ ಸೋ ಇದಕ್ಕೆ ಕೌಂಟರ್ ಅನ್ನು ಕೂಡ ಕೊಟ್ಟಿದೆ ಬಿಜೆಪಿ ಸುಲಿಗೆ ಮಾಡುವ ಅಜೆಂಡಾ ಈಗ ಕಾಂಗ್ರೆಸ್ ನವರದು ಸೋ ಈಗ ಧಮಕಿ ಆಗ್ತಿದ್ದಾರೆ ಅಂತ ಹೇಳಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಐದನೇ ಆರೋಪ ಮಂತ್ರಿ ಆಗದೇ ಇರುವವರಿಗೆ 2 ರಿಂದ 3000 ಕೋಟಿ ಕೆಲಸದ ಹಂಚಿಕೆ ಮಾಡಲಾಗ್ತಾ ಇದೆ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ಇದಕ್ಕೆ ಬಿಜೆಪಿ ನಾಯಕರು ಕೊಟ್ಟಂತ ಕೌಂಟರ್ ದೂರು ಕೊಡುವ ಬದಲು ಗಾಳಿಯಲ್ಲಿ ಗುಂಡನ್ನ ಹಾರಿಸುತ್ತಿದ್ದಾರೆ ಅಂತ ಹೇಳಿ ಕೌಂಟರ್ ಅನ್ನು ಕೊಡ್ತಾರೆ ಇನ್ನು ಡಿಕೆ ಶಿವಕುಮಾರ್ ಮಾಡಿದಂತ ಆರನೇ ಆರೋಪ ಅಸಮಾಧಾನಿತ ಶಾಸಕರಿಗೆ ಏನಾದರೂ ಮಾಡಿ ಹಣ ಮಾಡಿಕೊಳ್ಳೋದಕ್ಕೆ ಸಮ್ಮತಿಯನ್ನ ಸೂಚಿಸಿಕೊಡಬೇಕು ಅಂತ ಹೇಳಿ ಈಗ ಬಿಜೆಪಿ ಅಂದ್ರೆ ಆಡಳಿತ ಸರ್ಕಾರ ಪ್ಲಾನಿಂಗ್ ಅನ್ನು ಮಾಡಿದೆ ಅಂತ ಹೇಳಿ ಮತ್ತೊಂದು ಆರೋಪವನ್ನ ಮಾಡ್ತಾರೆ ಇದಕ್ಕೆ ಬಿಜೆಪಿ ಕೂಡ ಕೌಂಟರ್ ಕೊಡುತ್ತೆ ಮುಂದೆ ಅಧಿಕಾರಕ್ಕೆ ಬಂದ್ರೆ ಸುಲಿಗೆ ಮಾಡೋದಕ್ಕೆ ಬರ್ತಾ ಇರೋರು ಹಾಗಾಗಿ ಈಗ ಧಮಕಿ ಆಗ್ತಿದ್ದಾರೆ ಅಂತ ಹೇಳಿ ಕೌಂಟರ್ ಅನ್ನು ಕೊಡ್ತಾರೆ ಇನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಏಳನೇ ಆರೋಪ ಬೆಂಗಳೂರಿಗೆ ಭ್ರಷ್ಟಾಚಾರದ ಕ್ಯಾಪಿಟಲ್ ಅಂತ ಹೆಸರನ್ನ ತಂದು ಕೊಟ್ಟಿದೆ ಬಿಜೆಪಿ ಆಡಳಿತ ಸರ್ಕಾರ ಅಂತ ಹೇಳಿ ಆರೋಪವನ್ನ ಮಾಡ್ತಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವಂತ ಬಿಜೆಪಿ ನಾಯಕರು ಕೈ ನಾಯಕರು ತಮ್ಮ ಅನುಭವದ ಮಾತುಗಳನ್ನು ಇವತ್ತು ಆಡ್ತಿದ್ದಾರೆ ಅಂತೇಳಿ ಈ ರೀತಿಯಾಗಿ ಇವತ್ತು ಎ ಟು ಎದುರೆ ಟು ಕೌಂಟರ್ಗೆ ಪ್ರತಿ ಕೌಂಟರ್ ಅಂತೇಳಿ ಇವತ್ತು ಜೋರು ಬದಲಿಗೆ ಒಂದು ಟೆಂಡರ್ ವಾರ್ ಕೂಡ ಆಗ್ತಾ ಇತ್ತು.